Students, 2017 income tax 2 nalli income from other sources one 6 marks one 14 marks 20 marks ge tumba simple aagiro question kelidane solve maana solve madodukku munche question odana following incomes are received from mrs radha a resident during the previous year 2019-20 compute taxable income from other sources anta helidare Director's fee 10,000, interest from post office savings bank account 500, dividend received from cooperative society 9,000, interest on securities 10,000, royalty from books written 25,000, expenses for this purpose 2,500. Bari 5 points kelidare 5 points ke 6 marks ho. ತುಂಬಾ 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 ಈಸಿ ಆಗಿದೆ ಓಕೆನಾ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಫಸ್ಟ್ ಡೈರೆಕ್ಟರ್ಸ್ ಫೀ ಫುಲ್ಲಿ ಟ್ಯಾಕ್ಸಬಲ್ ಆಗಿರೋದ್ರಿಂದ ನಾನು ಡೈರೆಕ್ಟರ್ಸ್ ಫೀ 10,000 ರುಪೀಸ್ ನ ಔಟರ್ ಕಾಲಮ್ ಅಲ್ಲಿ ಟ್ಯಾಕ್ಸಬಲ್ ಮಾಡ್ತಾ ಇದ್ದೀನಿ ಎರಡನೇ ಪಾಯಿಂಟ್ ಇಂಟ್ರೆಸ್ಟ್ ಫ್ರಮ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ನೋಡಿ ಇಂಟ್ರೆಸ್ಟ್ ಆನ್ Post office savings bank account is exempted. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬರೀ 500 ರುಪೀಸ್ ಇನ್ಕಮ್ ಇದೆ ಇಟ್ ಈಸ್ ಎಕ್ಸೆಂಪ್ಟೆಡ್ ಅಪ್ ಟು 3,500 ಅಂತ ಬರೀವಿ ಎಕ್ಸೆಂಪ್ಟೆಡ್ ಅಪ್ ಟು 3,500 ರುಪೀಸ್ ಆಗಿರೋದ್ರಿಂದ ಅದು ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ ಇಲ್ಲಿ ಬರೀ 500 ಇರೋದ್ರಿಂದ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ ನೋಡಿ ಡಿವಿಡೆಂಡ್ಸ್ ರಿಸೀವ್ಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಅಂತ ಇದೆ ನೋಡಿ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಈಸ್ ಫುಲ್ಲಿ ಟ್ಯಾಕ್ಸಬಲ್ ನೋಡಿ ಇದೇ ಡಿವಿಡೆಂಡ್ಸ್ ಏನಾದರೂ ಇಂಡಿಯನ್ ಕಂಪನಿ ಮೇಲೆ ಡೊಮೆಸ್ಟಿಕ್ ಕಂಪನಿ ಮೇಲೇನಾದರೂ ಶೇರ್ಸ್ ನ ತಗೊಂಡು ಡಿವಿಡೆಂಡ್ಸ್ ಬಂದಿದ್ರೆ ಫುಲ್ಲಿ ಎಕ್ಸೆಂಪ್ಟೆಡ್ ಆಗೋದು ಆದರೆ ಎನಿ ಡಿವಿಡೆಂಡ್ಸ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಎನಿ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಅಂತ ಏನಾದರೂ ಇದ್ರೆ ಕೋಆಪರೇಟಿವ್ ಸೊಸೈಟಿ ಫಾರಿನ್ ಕಂಪನಿ ಅಂತ ಇದ್ರೆ ಫುಲ್ಲಿ ಟ್ಯಾಕ್ಸಬಲ್ ಮಾಡಿ ಅದೇ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಡೊಮೆಸ್ಟಿಕ್ ಕಂಪನಿ ಅಂತ ಇದ್ರೆ ಎಕ್ಸೆಂಪ್ಷನ್ ಕೊಡಿ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಇದೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ನೋಡಿ ಇಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಹೇಳಿ ಯಾವ ಕಂಪನಿ ಸೆಕ್ಯೂರಿಟೀಸ್ ಅಂತ ಕೊಟ್ಟಿಲ್ಲ ನಮಗೆ ಹೌದಾ ಇಂಟ್ರೆಸ್ಟ್ ಅಮೌಂಟ್ ಡೈರೆಕ್ಟ್ ಆಗಿ ಕೊಟ್ಟುಬಿಟ್ಟಿದ್ದಾನೆ ನೋಡಿ ಇಂಟ್ರೆಸ್ಟ್ ಅಮೌಂಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಯಾವ ಸೆಕ್ಯೂರಿಟೀಸ್ ಅದು ಏನು ಹೇಳಿಲ್ಲ ಏನು ಹೇಳಿಲ್ಲ ಅಂದ್ರೆ ನಾನ್ ಗವರ್ನಮೆಂಟ್ ಅಂತ ಅನ್ಕೋಣ ನಿಮ್ಗೆ ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಏನಾದ್ರೂ ಕೊಡ್ತಾ ಇದ್ರೆ ಅದರಲ್ಲಿ ಯಾವಾಗ್ಲೂ ಅಷ್ಟೇ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿ ಕೊಟ್ಟಿರ್ತಾರೆ ಅದಕ್ಕೆ ಈ 10,000 ರುಪೀಸ್ 90% ಆದ್ರೆ 100% ಎಷ್ಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಇದನ್ನ ಮಾಡ ಕ್ಯಾಲ್ಕುಲೇಷನ್ ಒಂದು ಯಾವುದೋ ಒಂದು ರಾಯಲ್ಟಿ ಬಂದಿದೆ ನಮಗೆ ದುಡ್ಡು ಇನ್ಕಮ್ ಬಂದಿದೆ ಯಾವುದೋ ಒಂದು ಬುಕ್ ಬರೆದಿದ್ದೀನಿ ನಾನೇ ನನಗೆ ಆ ಪಬ್ಲಿಷರ್ ಒಂದಷ್ಟು ರಾಯಲ್ಟಿನ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 25,000 ರುಪೀಸ್ ಕೊಟ್ಟಿದ್ದಾರೆ ನನಗೆ ಈ ಬುಕ್ ಬರೆಯೋದಕ್ಕೆ 2,500 ರೂಪಾಯಿ ಖರ್ಚಾಗಿದೆ 2,500 ಅದಕ್ಕೆ ಈ ಎಕ್ಸ್ಪೆನ್ಸಸ್ ನ ನಾನೇನ್ ಮಾಡ್ತೀನಿ 2,500 ರುಪೀಸ್ ನ ಮೈನಸ್ ಮಾಡ್ತೀನಿ ಇನ್ನ 22,500 ರುಪೀಸ್ ನ ಟ್ಯಾಕ್ಸ್ ಮಾಡ್ತೀನಿ ಓಕೆನಾ ಈಗ ಇದು ಎಷ್ಟು ಬರುತ್ತೆ ಅಂತ ನೋಡೋಣ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ 10,000 ನ ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ ಹಾಕಿದ್ರೆ ಏನಾಗುತ್ತಪ್ಪ ಅಂದ್ರೆ ರೂಲ್ಸ್ ಹೋಗ್ಬಿಡುತ್ತೆ ಅಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಫ್ ಎಕ್ಸ್ ವೈ ಜೆಡ್ ಲಿಮಿಟೆಡ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು ಗ್ರಾಸ್ ಅಪ್ ಮಾಡ್ಬೇಕಾಗಿತ್ತು ತಾನೆ ನಾನು ಗ್ರಾಸ್ ಅಪ್ ಮಾಡಿದ್ದೀನಿ ನಿಯತ್ತಾಗಿ ಹೋಗ್ತಾ ಇದ್ದೀನಿ ಓಕೆನಾ ನೋಡೋಣ ನಿಯತ್ತಾಗಿ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ ರೂಲ್ಸ್ ಪ್ರಕಾರ ಹೋಗೋಣ ಓಕೆನಾ 10,000 ಡಿವೈಡೆಡ್ ಬೈ 90 ಇಂಟು 100 ಮಾಡಿದ್ರೆ 11,111 ಬರುತ್ತೆ ಓಕೆನಾ ಈಗ ಟೋಟಲ್ ಮಾಡಿದ್ರೆ 611 23 12
3, 4, 5. So total 52,611 rupees as to income from other sources taxable aagute. Idu ee problem ge solution. Okay na? Iga next to 2014 question anna solve maana. First question odana idan barkodi first. Aamelinda 14 marks to solve maana.